ಎಲ್ಲರಿಗೂ ನಮಸ್ಕಾರ. ವಾಸ್ತುಶಾಸ್ತ್ರವು ಪ್ರಾಚೀನ ಕಾಲದ ಭಾರತೀಯ ಕಟ್ಟಡ ವಿನ್ಯಾಸದ ವಿಜ್ಞಾನವಾಗಿದೆ. ಈ ಶಾಸ್ತ್ರವು ಪ್ರಕೃತಿ ನಿಯಮದಂತೆ ಪ್ರಕೃತಿಗೆ ಅನುಗುಣವಾಗಿ ನಿಯಮಬದ್ಧವಾಗಿ ಪಂಚತತ್ವಗಳ ಅನುಸಾರವಾಗಿ ಕಟ್ಟಡವನ್ನು ನಿರ್ಮಿಸಿ ವಾಸಿಸಿದರೆ ಹೆಚ್ಚಿನ ಧನಾತ್ಮಕ ಫಲಗಳನ್ನು ಪಡೆಯುವ ಬಗ್ಗೆ ತಿಳಿಸಿಕೊಡುವಂತಹ ವಿಜ್ಞಾನವಾಗಿದೆ. ನಿವೇಶನದಲ್ಲಿ ಚೌಕಾಕಾರ ಅಥವಾ ಆಯತಾಕಾರದ ಕಟ್ಟಡವನ್ನು ನಿರ್ಮಿಸುವ ಸಮಯದಲ್ಲಿ ನಿವೇಶನದ ಸುತ್ತಲೂ ನಿಯಮಾನುಸಾರ ಅಂಗಳವನ್ನು ಬಿಟ್ಟು ನಿಯಮಬದ್ಧವಾಗಿ ನಿರ್ಮಿಸಿ ವಾಸಿಸಿದರೆ ಮಂಗಳಕರವಾಗಿ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಬಹುದಾಗಿದೆ. ಮನೆಯನ್ನು ನಿರ್ಮಿಸುವ ಮೊದಲು ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ಉದ್ದ ಅಗಲಗಳಿಂದ ಕ್ಷೇತ್ರಫಲವನ್ನು ತಿಳಿದು ದನ ಋಣ ಆಯ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂಶ ಆಯುಷ್ಯ ಮತ್ತು ದಿಕ್ಪಾಲಕ ಈ ರೀತಿಯ 11 ವರ್ಗಗಳ ಫಲಗಳನ್ನು ತಿಳಿದು ಆ ಫಲಗಳಲ್ಲಿ ಶುಭ ಅಂಶಗಳೇ ಹೆಚ್ಚಾಗಿದ್ದಲ್ಲಿ ಕಟ್ಟಡವನ್ನು ನಿರ್ಮಿಸಿ ವಾಸಿಸಲು ಯೋಗ್ಯವಾಗಿರುತ್ತದೆ. ಈ 11 ವರ್ಗಗಳಲ್ಲಿ ಆಯ ಧನ ಋಣ ಆಯುಷ್ಯ ಈ 4 ಅಂಶಗಳು ಅತ್ಯಂತ ಪ್ರಮುಖವಾಗಿರುತ್ತದೆ. ಆಯ ಎಂದರೆ ಮನೆಯನ್ನು ನಿರ್ಮಿಸುವಾಗ ಮನೆಯ ಉದ್ದ ಹಾಗೂ ಅಗಲದ ಲೆಕ್ಕಾಚಾರದಲ್ಲಿ ಕ್ಷೇತ್ರಫಲವನ್ನು ಅವಲಂಬಿಸಿ ಗಣಿತದ ಲೆಕ್ಕಾಚಾರದ ಮುಖೇನ ಆಯವನ್ನು ನಿರ್ಧರಿಸಲಾಗುತ್ತದೆ. ಮನೆ ನಿರ್ಮಾಣದ ಉದ್ದ ಮತ್ತು ಅಗಲಗಳ ಪ್ರಮಾಣಗಳನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲಕ್ಕೆ 9 ಗುಣಿಸಿ 8 ಭಾಗಿಸಿದಾಗ ಬರುವಂತಹ ಶೇಷಕ್ಕೆ ಆಯ ಎಂದು ಹೆಸರು. ಆಯದಲ್ಲಿ 8 ವಿಧಗಳಿವೆ: ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ಋಷಭಾಯ, ಕರಾಯ, ಗಜಾಯ, ಕಾಕಾಯ. ಮನೆಯನ್ನು ನಿರ್ಮಿಸುವ ನಿವೇಶನದ ಕ್ಷೇತ್ರಫಲವನ್ನು ಅವಲಂಬಿಸಿ ಗಣಿತದ ಲೆಕ್ಕಾಚಾರದ ಮುಖೇನ ಈ ಆಯವನ್ನು ನಿರ್ಧರಿಸಲಾಗುತ್ತದೆ. ಮೇಲಿನ 8 ಆಯಗಳಲ್ಲಿ ಬೆಸ ಸಂಖ್ಯೆಯ ಆಯಗಳಾದ ಧ್ವಜಾಯ, ಸಿಂಹಾಯ, ವೃಷಭಾಯ, ಗಜಾಯಗಳು ಕಟ್ಟಡ ನಿರ್ಮಿಸಲು ಯೋಗ್ಯವಾಗಿರುತ್ತವೆ. ಇನ್ನುಳಿದ ಸಮಸಂಖ್ಯೆಯ ಆಯಗಳಾದ ಧೂಮ್ರಾಯ, ಶ್ವಾನಾಯ, ಖರಾಯ ಮತ್ತು ಕಾಕಾಯಗಳು ಕಟ್ಟಡ ನಿರ್ಮಿಸಲು ಅಶುಭಕರವಾಗಿರುತ್ತದೆ. ಮೊದಲನೆಯದಾಗಿ ಧ್ವಜಾಯ. ಈ ಆಯವು ಯಶಸ್ಸಿನ ಸಂಕೇತವನ್ನು ಸೂಚಿಸುತ್ತದೆ. ಈ ಆಯದಲ್ಲಿ ನೆಲೆಸಿರುವವರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ, ಕೆಲಸ ಕಾರ್ಯಗಳಲ್ಲಿ ಸಫಲತೆ, ವಿರೋಧಿಗಳ ಶಕ್ತಿಹೀನತೆ, ಜೀವನದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಧ್ವಜಾಯದಲ್ಲಿ ಮನೆಯನ್ನು ನಿರ್ಮಿಸುವಾಗ ಪ್ರಮುಖವಾಗಿ ಆಯ, ಧನ, ಋಣ ಮತ್ತು ಆಯುಷ್ಯನ್ನು ಪರಿಗಣಿಸಬೇಕಾಗುತ್ತದೆ. ಎರಡನೆಯದು ಧೂಮ್ರಾಯ. ಧೂಮ್ರಾಯವು ಅಪಾಯಕಾರಿ ಹಾಗೂ ಸಮಸ್ಯಾತ್ಮಕ ಆಯವಾಗಿದೆ. ಆರೋಗ್ಯದಲ್ಲಿ ಅಸ್ಥಿರತೆ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಶತ್ರು ಕಾಟ, ಸ್ತ್ರೀಯರ ಆರೋಗ್ಯದಲ್ಲಿ ಏರಿಳಿತಗಳನ್ನು ಸೂಚಿಸುತ್ತದೆ. ಮನೆಯನ್ನು ನಿರ್ಮಿಸಲು ಧೂಮ್ರಾಯವನ್ನು ಬಳಸುವುದು ನಿಷಿದ್ಧವಾಗಿದೆ. ಸಿಂಹಾಯ. ಸಿಂಹಾಯವು ಸಂಪತ್ತು, ಐಶ್ವರ್ಯ, ಹೆಸರು, ಕೀರ್ತಿ, ಶ್ರೀಮಂತಿಕೆ, ಕಾರ್ಯಜಯ, ಶರೀರ ಸೌಖ್ಯದಂತಹ ಶುಭ ಫಲಗಳನ್ನು ಸೂಚಿಸುತ್ತದೆ. ಸಮಾಜದಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡುವಂತಹ ಶಕ್ತಿ ಇರುವವರು ಈ ಸಿಂಹಾಯವನ್ನು ಬಳಸಬಹುದು. ಸಿಂಹಾಯದಲ್ಲಿ ವಾಸ ಮಾಡುವವರಿಗೆ ಹೆಚ್ಚಿನ ಸಿಡುಕುತನ ಇರುತ್ತದೆ. ಸಿಂಹಾಯದಲ್ಲಿ ಮನೆಯನ್ನು ನಿರ್ಮಿಸುವಾಗ ಪ್ರಮುಖವಾಗಿ ಆಯ, ಧನ, ಋಣ ಮತ್ತು ಆಯುಷ್ಯವನ್ನು ಪರಿಗಣಿಸಬೇಕಾಗುತ್ತದೆ. ನಾಲ್ಕನೆಯದು ಶ್ವಾನಾಯ. ಶ್ವಾನಾಯದಲ್ಲಿ ವಾಸಿಸುವವರಿಗೆ
ಬಹುಕಾಲ ಶಾಶ್ವತವಾಗಿ ಆ ಮನೆಯಲ್ಲಿ ವಾಸಿಸಲು ಅದೃಷ್ಟವಿರುವುದಿಲ್ಲ. ಇಂತಹ ಮನೆಯಲ್ಲಿ ವಾಸಿಸುವವರಿಗೆ ದುರಭ್ಯಾಸಗಳು, ಆರ್ಥಿಕ ಅಸ್ಥಿರತೆ, ಭಯ, ಆರೋಗ್ಯ ಸಮಸ್ಯೆಗಳು, ಜಗಳಗಳು, ಆರೋಗ್ಯದಲ್ಲಿ ಏರಿಳಿತ, ಕಾನೂನು ಸಮಸ್ಯೆಗಳು, ಬೆಂಕಿ ಅಪಘಾತಗಳು, ದೇಹಾಲಸ್ಯ, ಅಶುಭ ಫಲಗಳು ಉಂಟಾಗುತ್ತದೆ. ಮನೆಯನ್ನು ನಿರ್ಮಿಸಲು ಶ್ವಾನಾಯವನ್ನು ಬಳಸುವುದು ನಿಷಿದ್ಧವಾಗಿದೆ. ಐದನೆಯದು ವೃಷಭಾಯ. ವೃಷಭದಲ್ಲಿ ವಾಸಿಸುವವರಿಗೆ ಉತ್ತಮ ಬೆಳವಣಿಗೆಯನ್ನು ಸೂಚಿಸುತ್ತದೆ. ವೃಷಭ ಎಂದರೆ ಗೂಳಿ ಅಥವಾ ಎತ್ತು. ಶುಭ ಕಾರ್ಯಗಳು, ಬಂಧು ಬಳಗದವರ ಸಹಾಯ, ಸಂತೋಷದಾಯಕ ಕಾರ್ಯಗಳು, ಹೆಣ್ಣು ಮಕ್ಕಳ ಸಮೃದ್ಧಿ, ಸಂಪತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಈ ಆಯವು ಶ್ರಮ ವಹಿಸಿ ದುಡಿಯುವಂಥವರಿಗೆ ಅನುಕೂಲವಾಗಿರುತ್ತದೆ. ವೃಷಭಾಯದಲ್ಲಿ ಮನೆಯನ್ನು ನಿರ್ಮಿಸುವಾಗ ಪ್ರಮುಖವಾಗಿ ಆಯ, ಧನ, ಋಣ ಮತ್ತು ಆಯುಷ್ಯವನ್ನು ಪರಿಗಣಿಸಬೇಕಾಗುತ್ತದೆ. ಆರನೆಯದು ಕರಾಯ ಅಂದರೆ ಕತ್ತೆ. ಈ ಆಯದಲ್ಲಿ ವಾಸಿಸುವವರಿಗೆ ಅಶುಭದಾಯಕ ಫಲಿತಾಂಶಗಳಿರುತ್ತವೆ. ಸರ್ಕಾರದಿಂದ ಭಯ, ಅಭದ್ರತೆ, ಕಠಿಣ ಪರಿಶ್ರಮ, ಬಡತನ, ದಾರಿದ್ರತೆ, ವೈರತ್ವದಂತಹ ತೊಂದರೆಗಳನ್ನು ಸೂಚಿಸುತ್ತದೆ. ಮನೆಯನ್ನು ನಿರ್ಮಿಸಲು ಕರಾಯವನ್ನು ಬಳಸುವುದು ನಿಷಿದ್ಧವಾಗಿದೆ. ಏಳನೆಯದು ಗಜಾಯ ಅಂದರೆ ಆನೆ. ಈ ಗಜಾಯದಲ್ಲಿ ಮನೆಯನ್ನು ನಿರ್ಮಿಸಲು ಅತ್ಯಂತ ಉತ್ತಮವಾಗಿರುತ್ತದೆ. ಆರೋಗ್ಯ, ಐಶ್ವರ್ಯ, ಸಕಲ ಧನಧಾನ್ಯಗಳು ಸಂಪತ್ತುಗಳಿಂದ ಕೂಡಿರುತ್ತವೆ. ಕೆಲಸ ಕಾರ್ಯಗಳು ನಿಧಾನವಾದರೂ ನೆಮ್ಮದಿಯ ಜೀವನವನ್ನು ಸೂಚಿಸುತ್ತದೆ. ಈ ಆಯವನ್ನು ವ್ಯವಹಾರಸ್ಥರು, ಉದ್ಯಮಿಗಳು ಬಳಸಬಹುದಾಗಿದೆ. ಗಜಾಯವನ್ನು ಬಳಸುವಾಗ ಪ್ರಮುಖವಾಗಿ ಆಯ, ಧನ, ಋಣ ಮತ್ತು ಆಯುಷ್ಯವನ್ನು ಪರಿಗಣಿಸಬೇಕಾಗುತ್ತದೆ. ಎಂಟನೆಯದು ಕಾಕಾಯ. ಈ ಆಯವು ಹೆಚ್ಚು ಅಶುಭ ಫಲಿತಾಂಶಗಳನ್ನು ಸೂಚಿಸುತ್ತದೆ. ಈ ಆಯದಲ್ಲಿ ವಾಸಿಸುವವರಿಗೆ ಸೋಮಾರಿತನ, ಖಿನ್ನತೆ, ಸಂಪತ್ತಿನ ನಷ್ಟ, ಅಭಿವೃದ್ಧಿ ಇಲ್ಲದಿರುವುದು ಮನೆಯಲ್ಲಿ ಅಶಾಂತಿಯನ್ನು ಸೂಚಿಸುತ್ತದೆ. ಸದಾ ದುಃಖದಲ್ಲಿರುವುದು, ರೋಗಬಾಧೆ, ಕಲಹಗಳು, ಕಷ್ಟ ಕರ್ಪಣ್ಯಗಳಂತಹ ತೊಂದರೆಗಳು ಉಂಟಾಗುತ್ತವೆ. ಮನೆಯನ್ನು ನಿರ್ಮಿಸುವಾಗ ಈ ಕಾಕಾಯವನ್ನು ಬಳಸುವುದು ನಿಷಿದ್ಧವಾಗಿದೆ. ನಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಶುಭ ಫಲಿತಾಂಶವನ್ನು ನೀಡುತ್ತಿದ್ದರೆ ಈ ವಾಸ್ತುವಿನ ಪರಿಣಾಮವು ಕಡಿಮೆ ಇರುತ್ತದೆ. ಜಾತಕದಲ್ಲಿ ದಶಾಭುಕ್ತಿಗಳು ಋಣಾತ್ಮಕ ಫಲಗಳನ್ನು ನೀಡುತ್ತಿದ್ದಾಗ ವಾಸ್ತುವಿನಲ್ಲೂ ಋಣಾತ್ಮಕತೆ ಇದ್ದರೆ ಅದು ಹೆಚ್ಚಿನ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಉಂಟು ಮಾಡುತ್ತದೆ. ಸ್ಥಳಕ್ಕೆ ಅನುಗುಣವಾಗಿ ಉತ್ತಮವಾಗಿರುವಂತಹ ಆಯವನ್ನು ಬಳಸಿ ಪಂಚತತ್ವಗಳ ಅನುಸಾರವಾಗಿ ಮನೆಯನ್ನು ನಿರ್ಮಾಣ ಮಾಡಿ ವಾಸಿಸುವುದರಿಂದ ಮನೆಯಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿದೆ. ವಾಸ್ತು ನಕ್ಷೆ, ವಾಸ್ತುವಿಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.